ಯಾರ್ಯಾರು ಎಷ್ಟು ಕೆಪಾಸಿಟಿ ಕಮೆಂಟ್ ಮಾಡಿ, ಎಷ್ಟು ಬೊಜ್ಜಿ ತಿಂತೀರಾ ಒಂದು ಸಿಟ್ಟಿಂಗಲ್ಲಿ. ಚೀಪ್ ಅನ್ನೋ ಪದನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಡಿ. ಚೀಪ್ ಅಂದರೆ ಕಮ್ಮಿ ಬೆಲೆ ಅಂತ ಮಾತ್ರ, ಊಟಕ್ಕೆ ಚೀಪ್ ಅಂತ ಹೇಳ್ತಾ ಇಲ್ಲ. ಸಾವಿರ ಸಲ ಹೇಳಿದ್ರು ಸೇಮ್ ಕಮೆಂಟ್ ಮಾಡ್ತೀರಾ? ಇದನ್ನು ದಯವಿಟ್ಟು ಸ್ಟಾರ್ಟಿಂಗ್ಗೆ ಹಾಕಿ ನಮ್ಮ ಎಡಿಟರ್ ಅವರೇ. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ಇದು ಸಿಗುತ್ತಾ ಕಾಸ್ಟ್ಲಿಗೆ? ಇದು ಮಾಡಿಬಿಟ್ರಾ ಅಂದರೆ ಎಸ್ ಮಾಡಿಬಿಟ್ರಿ. ಹುಡುಕ್ತಾ ಇರ್ತೀವಿ ಯಾವುದೇ ಸಿಗುತ್ತೆ, ಅದೆಲ್ಲ ಬಿಡೋದಿಲ್ಲ. ಅದರಲ್ಲೂ ಇಂಥದ್ದು ಐಟಮ್ಸ್ ಅಂತೂ ಬಿಡೋದೇ ಇಲ್ಲ. ಇದು ತುಂಬ ಕಾಸ್ಟ್ಲಿ, ತುಂಬ ಕಾಸ್ಟ್ಲಿ ಅಂತ ಹೇಳೋಕ್ಕಲ್ಲ. ಒಟ್ಟಿನಲ್ಲಿ ನಾರ್ಮಲಾಗಿ ಕಂಪೇರ್ ಮಾಡಿದ್ರೆ ನಾವು ರೋಡ್ ಸೈಡೆಲ್ಲ ತಿನ್ನೋದಕ್ಕೆ ಅದು ಕಂಪೇರ್ ಮಾಡಿದ್ರೆ ಕಾಸ್ಟ್ಲಿನೇ. ನಾವು ಇನ್ನೂ ಅಷ್ಟು ಕಾಸ್ಟ್ ಎಲ್ಲ ಕೊಟ್ಟು ತಿಂದಿಲ್ಲ. ಮೆಣಸಿನ್ಕಾಯಿ ಬಜ್ಜಿ ಥಂಬ್ನೇಲ್ ನೋಡಿಲ್ಲ, ಟೈಟಲ್ ನೋಡಿಲ್ಲ, ಜಸ್ಟ್ ವೀಡಿಯೋ ಬಂದಿದ್ದ ಸಹ ಕ್ಲಿಕ್ ಮಾಡಿದ್ದೀರ. ನೋಟಿಫಿಕೇಷನ್ ಅಂದರೆ ಅವ್ರು ಹೇಳ್ತಾ ಇದ್ದೀವಿ ಇವತ್ತು ಕಮ್ಮಿ ಬೆಲೆಯ ಮೆಣಸಿನ್ಕಾಯಿ ಬಜ್ಜಿ ವರ್ಸಸ್ ಜಾಸ್ತಿ ಬೆಲೆಯ ಮೆಣಸಿನ್ಕಾಯಿ ಬಜ್ಜಿನ ಕಂಪೇರ್ ಮಾಡ್ತಾ ಇದ್ದೀವಿ. ಸೊ ಮಧ್ಯದಲ್ಲಿ ಒಂದು ತರಿಸಿದ್ದೀವಿ, ನಾರ್ಮಲಾಗಿ ತರಿಸೋ ಥರ ಮೂರು ಕಡೆಯಿಂದ ತರಿಸಿದ್ದೀವಿ, ಮೂರು ಕೂಡ ಇಲ್ಲಿದೆ. ಸೊ ಅದನ್ನು ಹೇಳ್ಕೊಂಬಿಟ್ಟು ಯಾವುದ್ಯಾವುದು ಎಷ್ಟೆಷ್ಟು ರೂಪಾಯಿ, ಆಮೇಲೆ ಟೇಸ್ಟ್ ಹೇಗಿದೆ, ಪ್ಯಾಕಿಂಗ್ ಹೇಗಿದೆ ಎಲ್ಲನೂ ನೋಡೋಣ. ಅದಕ್ಕೂ ಮುಂಚೆ ನಾರ್ಮಲ್ ಎಲ್ಲ ವಿಡಿಯೋದಲ್ಲೂ ಸೀರೀಸಲ್ಲಿ ಕೇಳೋ ಥರ, ನೀವು ತಿಂದಿರುವ ಕಮ್ಮಿ ಬೆಲೆಯ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಎಷ್ಟು ರೂಪಾಯಿ ಕಮೆಂಟ್ ಮಾಡಿ. ಒಂದು ಬಜ್ಜಿಗೆ ಎಷ್ಟು ರೂಪಾಯಿ, ಅಥವಾ ಎರಡು ಬಜ್ಜಿಗೆ ಎಷ್ಟು ರೂಪಾಯಿ ಅಂತ, ಅಥವಾ ನೀವು ತಿಂದಿರೋ ಕಾಸ್ಟ್ಲಿ ಎಷ್ಟು ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಎಷ್ಟು ರೂಪಾಯಿ ಅನ್ನೋದನ್ನ ಕಮೆಂಟ್ ಮಾಡಿ. ಗೊತ್ತಾಗಲಿ ಕಮೆಂಟ್ ಓದೋರಿಗೆ ಯಾರ್ಯಾರು ಎಷ್ಟೆಷ್ಟುದೆಲ್ಲ ಕಾಸು ಕೊಡ್ತಿರ್ತಾರೆ ಅಂತ. ಸುಮ್ಮನೆ 1 ಲಕ್ಷ 2 ಲಕ್ಷ ಅಂತೆಲ್ಲ ಕಮೆಂಟ್ ನೋಡಿ, ಸುಮ್ಮನೆ ಮಾಡ್ತಾರೆ ಇಷ್ಟೊಂದನ್ನು. ಕರೆಕ್ಟಾಗಿ ಎಷ್ಟೆಷ್ಟು ರೂಪಾಯಿ ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಈಗ ಹೇಳ್ಕೊಂಬೋಣ ಐಟಮ್ಸ್ಗಳನ್ನ. ಮೊದಲನೇದು ಕಮ್ಮಿ ಬೆಲೆಯ ಮೆಣಸಿನ್ಕಾಯಿ ಬಜ್ಜಿ. ಹಿಂಗೆ ಗಾಡೀಲಿ ಬರ್ತಾ ಇದ್ದೆ, ಹಿಂಗೆ ಸಣ್ಣ ಒಂದು ಲೈಟೇ ಇರಲಿಲ್ಲ, ಸ್ಟ್ರೀಟ್ ಲೈಟು, ಅದ್ರ ಕೆಳಗಡೆ ಬಜ್ಜಿ ಹಾಕ್ಕೊಂಡು ಕೂತಿದ್ರು. ಟಕ್ ಗಮ್ಮದ್ ಹೊಡೀತು ಸ್ಮೆಲ್ಲು, ಟಚಕ್ಕಂತ ಹಂಗೆ ಬ್ರೇಕ್ ಹಿಡಿದು ತಿರುಗಿಸ್ಬಿಟ್ಟು ತೊಗೊಂಡು ಬಂದೆ. ಸೊ 20 ರೂಪಾಯಿಗೆ 4 ಬಜ್ಜಿ, ಆಂಟಿ ಖುಷಿಯಿಂದ ಒಂದು ಬಜ್ಜಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸೊ 20 ರೂಪಾಯಿಗೆ 5 ಬಜ್ಜಿ ಬಂದಿದೆ, ಬಟ್ ಅಲ್ಲಿ 10 ರೂಪಾಯಿ 2 ಬಜ್ಜಿ ಅಂತ ಕೊಡ್ತಾರೆ. ಸೊ ನೀವು 2 ಬಜ್ಜಿ ತೊಗೊಬೋದು, 1 ಬಜ್ಜಿ ತೊಗೊಂಡ್ರೆ 5 ರೂಪಾಯಿ, ಇಲ್ಲಿ ಒಬ್ಬರು ಹೊಟ್ಟೆ ತುಂಬಲ್ಲ. ಸೊ ನಾರ್ಮಲಾಗಿ 10 ರೂಪಾಯಿ ಕೊಟ್ಟರೆ 2 ಬಜ್ಜಿ ಕೊಡ್ತಾರೆ. ಸೊ ನಾನು ಇರಲಿ, ಇಲ್ಲಿ ತರಿಸಿರೋದು ಬೇರೆದು ಇಲ್ಲ, 4 ಕಾಸ್ಟ್ಲಿ ಬಂದ್ಬಿಟ್ಟು 4 ಬರೋದು ಅದು ತೊಗೊಂಡಾಗ. ಸೊ ಅದಕ್ಕೋಸ್ಕರ 4 ತೊಗೊಂಡ ಅಂತ ತೊಗೊಂಡೆ, ನನ್ನಲ್ಲಿ 5 ಸಿಕ್ತು, ಒಂದು ಫ್ರೀಯಾಗಿ ಕೊಟ್ಟಿದ್ದಾರೆ ಖುಷಿಯಿಂದ. ಈಗ ನೆಕ್ಸ್ಟು ಮಧ್ಯದ ರೇಂಜು ಇನ್ನೊಂದು, ಇದು ಆನ್ಲೈನಲ್ಲಿ ತರಿಸಿದ್ದು, ರೆಸ್ಟೋರೆಂಟ್ ನೇಮ್ ಬಂದು ಆಂಧ್ರ ಕ್ಯುಸಿನ್ ಅಂತ. ಸೊ ಅಲ್ಲಿ 60 ರೂಪಾಯಿ ಮೆಣಸಿನ್ಕಾಯಿ ಬಜ್ಜಿ. ಸೊ ಒಳಗಡೆ ಎಷ್ಟಿದೆ ಅಂತ ಗೊತ್ತಿಲ್ಲ, ಅದರಲ್ಲೇನು ಮೆನ್ಷನ್ ಮಾಡಿರಲಿಲ್ಲ, 4, 5, 3, 2, 1 ಅಂತ ಗೊತ್ತಿಲ್ಲ. ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಮಗೆ ಡೆಲಿವರಿ ಚಾರ್ಜಸ್ಸು, ಎಕ್ಸ್ಟ್ರಾ ಆಳು ಮುಳು ಎಲ್ಲ ಸೇರಿ ಆನ್ಲೈನಲ್ಲಿ ಬರೋ ಅಷ್ಟೊತ್ತಲ್ಲಿ 150 ಹತ್ತಿರ ಆಯಿತು, 150 ರೂಪಾಯಿ ಸಮಥಿಂಗ್. ಸೊ ಹತ್ತಿರ ಇದ್ದರೆ ಇನ್ನೂ ಕಮ್ಮಿ ಸಿಗುತ್ತೆ, ದೂರ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ. ಡಿಪೆಂಡ್, ಆಫರ್ ಗಿಫರ್ ಇತ್ತು, ಕೂಪನ್ ಕೋಡ್ ಇತ್ತು ಅಂದರೆ ಇನ್ನೂ ಕಮ್ಮಿ ಆಗುತ್ತೆ. ಅಷ್ಟೇ ಆನ್ಲೈನು ಪ್ರಪಂಚ. ಈಗ ನೆಕ್ಸ್ಟು ಕಾಸ್ಟ್ಲಿಯೆಸ್ಟ್ಗೆ ಹೋಗ್ಬಿಡೋಣ. ಮತ್ತು ನಮಗೆ ಸಿಕ್ಕಿರೋದ್ರಲ್ಲಿ ಆನ್ಲೈನಲ್ಲಿ ದಿ ಫಿಲ್ಟರ್ ಕಾಫಿ ಅಂತ ಒಂದು ಕ್ಲೌಡ್ ಕಿಚನ್ ಅಂತೆ. ಓ, ಅರ್ಕೆರೆಯಿಂದ ಬಂದಿದೆ ಇದು. ಸೊ ಡೆಲಿವರಿ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಆಗಿರುತ್ತೆ, ಬಟ್ ಇದರ ಬೆಲೆ 135 ರೂಪಾಯಿ 4 ಬಜ್ಜಿಗೆ. ಅದರಲ್ಲೇ ಇದೆ 4 ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಬರುತ್ತೆ, 135 ರೂಪಾಯಿ ಪ್ಯಾಕಿಂಗ್ ಚಾರ್ಜಸ್, 15 ರೂಪಾಯಿ. ಸೊ ಇದರ ಬೆಲೆ 150 ರೂಪಾಯಿ. ಬಟ್ ನಮಗೆ ಸಿಕ್ಕಿದ್ದು ಎಷ್ಟು ಗೊತ್ತಾ? ತಮ್ಮನೇ ನೋಡಿರ್ತೀರಾ, ನಾವು ಯಾವಾಗಲೂ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಆ ದುಡ್ಡನ್ನೇ ಹಾಕಿರ್ತೀವಿ. ಯಾಕಂದರೆ ದುಡ್ಡು ಖರ್ಚು ಮಾಡಿದ್ದೀವಿ, ಅದು ಅದೆಲ್ಲ ಕನ್ಸಿಡರ್ ತೊಗೊಬೇಕು. ಕನ್ಸಿಡರ್ ತೊಗೊಳಕ್ಕಾಗಲ್ಲ ಅಂತ ಹೇಳೋಕ್ಕಲ್ಲ, ನಾವೇ ಹೋಗಿ ತೊಗೊಂಬಂದ್ರೆ ಒಂಥರ. ನಾವು ಖರ್ಚು ಮಾಡಿರೋದು ಬರೋಬ್ಬರಿ 250 ಅಥವಾ 260 ರೂಪಾಯಿ ಏನೋ ಹತ್ತತ್ರ ಆಯಿತು. ಸೊ 260 ರೂಪೀಸ್ ಆಯಿತು ಇದು ನಮ್ಮ ಕೈಗೆ ಬಂದು ಸೇರೋದಕ್ಕೆ. ಬಟ್ ಇದರ ನಿಖರವಾದ ಬೆಲೆ 150 ರೂಪಾಯಿ ಅಲ್ಲ, 135 ರೂಪಾಯಿ. ಬಟ್ ಆದ್ರೂ ಕಾಸ್ಟ್ಲಿ ಇದೆ, 4 ಬಜ್ಜಿಗೆ ಅದು ಜಾಸ್ತಿ ಅಂತ ಅನಿಸ್ತು, ಅದಕ್ಕೋಸ್ಕರ ಆರ್ಡ್ರ್ ಮಾಡಿದ್ದು. ಸೊ ಓಪನ್ ಮಾಡೋಣ ಒಂದೊಂದನ್ನೇ. ಫಸ್ಟು 20 ರೂಪಾಯಿ ಖರ್ಚು ಮಾಡಿರೋ ಬಜ್ಜಿ, 20 ರೂಪೀಸ್ ಬಜ್ಜಿ. ಕವರಲ್ಲಿ ಬರೆದು ಕೊಡ್ತಾರೆ, ನ್ಯೂಸ್ ಪೇಪರಲ್ಲಿ ಸುತ್ತ ಕೊಡ್ತಾರೆ, ಅಫ್ಕೋರ್ಸ್ ಅದರಲ್ಲೇ ಕೊಡ್ತಾರೆ. ಎಲ್ಲರೂ ನ್ಯೂಸ್ ಪೇಪರ್ ಒಳ್ಳೇದಲ್ಲ ಅದಲ್ಲ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ತಕ್ಕನಂಗೆ ಕಾಸು ಕೊಟ್ಟು ಅಂಥ ಪ್ಯಾಕಿಂಗಲ್ಲಿ ತೊಗೊಬೋದು. ಸೊ ತುಂಬ ಕಮ್ಮಿ ಬೆಲೆಯದು, ಆದ್ದರಿಂದ ಪ್ಯಾಕಿಂಗ್ ಎಲ್ಲ ಅದೇ ಥರನೇ ಇರುತ್ತೆ. ಸೈಜೆಲ್ಲ ಸರಿಯಾಗೇ ಇದೆ, ಚೆನ್ನಾಗೇ ಇದೆ, ಡೀಸೆಂಟ್ ಆದ ಸೈಜು. ಮೆಣಸಿನ್ಕಾಯಿ ಹೇಳೋದಲ್ಲ, 5 ಕೊಟ್ಟಿದ್ದಾರೆ, ಒಂದು ಫ್ರೀಯಾಗಿ ಕೊಟ್ಟರು. ಚಟ್ನಿ ಕೊಡ್ತಾರೆ, ಬಟ್ ನಾನೇ ಬೇಡ ಅಂತ ಬಂದುಬಿಟ್ಟೆ ಇಸ್ಕೊಂಡು, ಯಾಕಂದರೆ ಚಟ್ನಿನೂ ಅದ್ರ ಪಕ್ಕನೇ ಹಾಕ್ತಾರೆ, ಅದು ಮೆತ್ತಗಾಗ್ಬಿಡುತ್ತೆ ಅಂತ ನಾನು ಅದನ್ನು ತೊಗೊಳ್ಳಿಲ್ಲ. ಈಗ ಮಧ್ಯದ ರೇಂಜು 60 ರೂಪಾಯಿದು ಬಜ್ಜಿ, ಕೈಗೆ ಬರೋ ವರ್ಷದಲ್ಲಿ 150 ರೂಪಾಯಿ. ಸೊ 150 ರೂಪಾಯಿ ಬಜ್ಜಿ ಎಷ್ಟು ಬರುತ್ತೆ? ಒಂದು ಪಟ್ಣ ಇದೆ ಬಜ್ಜಿಯ ಪಟ್ಣ, ಮತ್ತು ಒಂದು ಪಟ್ಣ ಇದೆ, ಮೋಸ್ಟ್ಲಿ ಚಟ್ನಿ ಗಿಟ್ನಿ ಇರುತ್ತೆ.
ಇದನ್ನು ಓಪನ್ ಮಾಡುವ. ಇದನ್ನು ನೀಟಾಗೆ ಪ್ಯಾಕ್ ಮಾಡಿದ್ದಾರೆ, ಸೀಲ್ ಮಾಡಿ. ಒಳಗಡೆ ಒಂದು ಎರಡು ಮೂರು ನಾಲ್ಕು ಬಜ್ಜಿ ಇದೆ. ಬಜ್ಜಿಯ ಸೈಜು ಸರಿಯಾಗೇ ಇದೆ. ನಾಲ್ಕು ಬಜ್ಜಿ 150. ನೆಕ್ಸ್ಟ್ 260 ರೂಪಾಯಿ ಬೆಲೆ ಬಾಳುವ ಮೆಣಸಿನ್ಕಾಯಿ ಬಜ್ಜಿ. ಯಾವ ಥರ ಇದೆಯೋ ಗೊತ್ತಿಲ್ಲ, ನೀಟಾಗಿ ಪ್ಲಾಸ್ಟ್ರಲ್ಲಿ ಹಾಕ್ಬಿಟ್ಟಿದ್ದಾರೆ, ಯಾರು ಕದಿಬಾರ್ದು ಅಂತ. ನೀಟಾಗಿ ಕಟ್ ಮಾಡಿ ಓಪನ್ ಮಾಡಿ ನೋಡಿ, ಕಾಸು ಕೊಟ್ಟಂಗೆ ಕಜ್ಜಾಯ ಅಂತಾರಲ್ಲ ಪ್ಯಾಕಿಂಗು, ಈ ಥರ ಮಾಡಿಕೊಡ್ತಾರೆ ನೀಟಾಗೆ. ಈ ಥರ ನೀಟಾಗೆ, ಈ ಥರ ನೀಟಾಗೆ ಹಿಂಗೆಲ್ಲ ಕೊಡ್ತಾರೆ. ಇದಕ್ಕೆಲ್ಲ ಸೇರಿ 15 ರೂಪಾಯಿ ಇಸ್ಕೊಂಡಿರ್ತಾರೆ. ಸೊ ಇದನ್ನು ಓಪನ್ ಮಾಡೋಣ. ಮತ್ತು ಚಾಕುವಿನ ಅವಶ್ಯಕತೆ ಇದೆ. ಓಪನ್ ಮಾಡಿದರೆ ಒಳಗೆ ನಾಲ್ಕು ಸುಂದರವಾದ ಮೆಣಸಿನಕಾಯಿ ಬಜ್ಜಿ, ಉದ್ದ ಉದ್ದವಾದ ಮೆಣಸಿನಕಾಯಿ ಬಜ್ಜಿ. ಇದಕ್ಕೆ ಕೊಟ್ಟಿರುವ ಚಟ್ನಿಗಳು, ಚಟ್ನಿ ಒಂದು, ಕಾಯಿ ಚಟ್ನಿ ನೀರು ನೀರು ಥರ ಇದೆ, ಚೆಲ್ತಾ ಇದೆ, ಸೈಡಲ್ಲಿ ಇರು ಸೋರೋಯ್ತು. ನೆಕ್ಸ್ಟು ಕೆಂಪು ಚಟ್ನಿ, ಸ್ವಲ್ಪ ಗಟ್ಟಿಯಾಗಿದೆ ಕೆಂಪು ಚಟ್ನಿ, ಟೊಮೆಟೊ ಚಟ್ನಿ. ಶುರು ಮಾಡೋಣ. ಇದು ಚಟ್ನಿ ಕೊಟ್ಟಿಲ್ಲ, ಕೊಡ್ತಾರೆ ಚಟ್ನಿ. ನಾನೇ ಹೇಳಿದ್ದೀನಿ, ನಾನೇ ಬೇಡ ಅಂತ ಹೇಳಿದೆ, ಪಾಪ ಆಂಟಿ ಕೊಡೋಕ್ಕೆ ಬಂದರು. ಯಾಕಂದರೆ ಹೇಳಿದ್ನಲ್ಲ ಇದರಲ್ಲೇ ಹಿಂಗೆ ಹಾಕ್ಕೊಡ್ತಾರೆ ಪೇಪರು, ಸೊ ಅದರಿಂದ ಅದು ವೇಸ್ಟ್ ಆಗುತ್ತೆ, ಅದು ತಿನ್ನೋಕ್ಕಾಗಲ್ಲ. ಮತ್ತು ಇದು ಕೂಡ ಮುದ್ದೆ ಒದ್ದೆ ಒದ್ದೆ ಆಗ್ಬಿಡುತ್ತೆ ಅಂತ ತೊಗೊಳ್ಳಿಲ್ಲ. ಸೊ ಈಗ ಸೈಜ್ ಕಂಪ್ಯಾರಿಸನ್ ನೋಡೋಣ. ಮೂರನ್ನೂ ಪಕ್ಕ ಕಟ್ಕೊಂಡು ಒಂದೊಂದು ಬಜ್ಜಿನ. ಫಸ್ಟು 260 ರೂಪಾಯಿ ಬಜ್ಜಿ ಇದು ಸೈಜು, ಎಲ್ಲ ಒಂದೇ ಸೈಜ್ ಇದೆ ಅಲ್ಲಿರೋದು ನಾಲ್ಕೂ. ಸೊ ಒಂದನ್ನು ಎತ್ಕೊಂಡಿದ್ದೀನಿ. ಆಮೇಲೆ ಇದು 150 ರುಪೀಸ್ದು ಬಜ್ಜಿ, ಇದು ಇದು ಎಲ್ಲ ಒಂದೇ ಒಂದು ಸೇಮ್ ಸೈಜ್ ಇದೆ. ಸೊ ಅದರಲ್ಲಿ ಒಂದನ್ನು ಎತ್ಕೊಳೋಣ, ಪಕ್ಕದಲ್ಲಿ ಇಟ್ಟರೆ ಇದು ಸೈಜ್ 20 ರೂಪಾಯಿ. ಇದು 100 ಕಂಪೇರ್ ಮಾಡಿದ್ರೆ ದೊಡ್ಡ ಸೈಜಲ್ಲಿ ದೊಡ್ಡದಾಗಿದೆ, ಜಾಸ್ತಿ ಇದೆ ಅಂತ ಅನಿಸೋದು ಬಂದು ಇದು ಯಾವುದು 150 ರುಪೀಸ್ದು ದೊಡ್ಡದು ಅಂತ ಕಾಣಿಸುತ್ತೆ. ಅದು ಆಗ ದಪ್ಪ ಇದೆ, ಯಾಕಂದರೆ ಹಿಟ್ಟು ಜಾಸ್ತಿ ಇದೆ ಮೇಲ್ಗಡೆ. ಆದ್ದರಿಂದ ಬಟ್ ಫಸ್ಟಿಗೆ ಟೇಸ್ಟ್ ಮಾಡಬೇಕಲ್ಲ. ನನಗೆ ಇಷ್ಟ ಆಗಿದೆ ಅದು ಗೊತ್ತಾ, ಬೇಡ ಅಂತ ಎತ್ಕೊಳ್ಳೋಣ. 20 ರೂಪಾಯಿ ಬಜ್ಜಿ, ಕೋಟಿಂಗ್ ಬಹಳನೇ ಕಮ್ಮಿ, ಸಾಕತ್ತು ಗರಿ ಗರಿಯಾಗಿದೆ, ಫುಲ್ಲು ಮುಟ್ಟೋದಕ್ಕೆ ಕ್ರಿಸ್ಪಿಯಾಗಿದೆ, ನೋಡ್ತಾ ಇರ್ಬೋದು. ಜಾಸ್ತಿ ಹಿಟ್ಟಿಲ್ಲ, ಸುತ್ತಲೂ ಹಿಟ್ಟು ಕಮ್ಮಿ ಇದೆ, ಗರಿ ಗರಿಯಾಗಿರೋದ್ರಿಂದ ಇಷ್ಟ ಆಯಿತು. ಸೊ ಫಸ್ಟ್ ಇದನ್ನೇ ಟೇಸ್ಟ್ ಮಾಡಬೇಕು. ಕೆಳಗಿಂದ ಮೇಲೆ ಶುರು ಟೇಸ್ಟ್ ಮಾಡೋಣ. ಕಚ್ಬಿಡುವ ಮೆಣಸಿನ್ಕಾಯಿ ಬಜ್ಜಿ 20 ರೂಪಾಯಿಗೆ 4 ಮಾತ್ರ. ಕೇಳಿಸ್ತಯ್ಯ, ಲೈಟಾಗಿ ಇರುತ್ತೆ. ಇದರಲ್ಲೇನು ಬ್ಯಾಟ್ರಲ್ಲಿ ಏನು ಅಷ್ಟೊಂದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಯಾಕೆ ಜೀರಿಗೆ ಗಿರಿ ಎಲ್ಲ ಹಾಕಿದರೆ ಇನ್ನು ಸ್ವಲ್ಪ ಚೆನ್ನಾಗಿರ್ತಿತ್ತು. ಬಟ್ ಲೈಟಾಗಿದೆ, ಅದರಲ್ಲಿ ಖಾರ ಮೀಡಿಯಂ ಖಾರ, ಜಾಸ್ತಿ ಖಾರವಾದ ಮೆಣಸಿನ್ಕಾಯಿ ಅಲ್ಲ. ಇದು ಕ್ವಾಂಟಿಟಿ ಜಾಸ್ತಿ ಬರುತ್ತೆ, ಕಮ್ಮಿ ಪ್ರೈಸ್ ಆಗಿರೋದ್ರಿಂದ ಜಾಸ್ತಿ ತೊಗೊಬೋದು ನೀವು. ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಸಾಯಂಕಾಲ ಹೊತ್ತು ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ಸೂಪರಾಗಿ ಹೊಂದ್ಕೊಂಡು ಹೋಗುತ್ತೆ. ಆಮೇಲೆ ನಾನು ಹೇಳಿದ್ದೆಲ್ಲ ಇಷ್ಟ ಆಗಿದೆ ಅನ್ನೋದು, ನನಗೆ ಕ್ರಿಸ್ಪಿನೆಸ್ಸು ಸೂಪರಾಗಿದೆ, ಇನ್ನೂ ಉಳಿಸ್ಕೊಂಡಿದೆ ಗರಿ ಗರಿ. ಆಮೇಲೆ ಜಾಸ್ತಿ ದಪ್ಪವಾದ ಹಿಟ್ಟಿಲ್ಲ, ಇಲ್ಲಿಂದ ನೋಡಿದ್ರೆ ಕಾಣ್ಬೇಕು ಗೊತ್ತಾಗ್ಬಿಡುತ್ತೆ ನೋಡಿ. ಮೇಲ್ಗಡೆ ಕೋಟಿಂಗ್ ಎಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಆ ಮೆಣಸಿನ್ಕಾಯಿ ಅದ್ರ ಮೇಲಿರೋ ಲೇಯರು ತುಂಬ ತಿನ್ ಲೇಯರು, ಜಾಸ್ತಿ ಹಿಟ್ಟಿಲ್ಲ. ಒಬ್ಬೊಬ್ಬರಿಗೆ ಈ ಥರ ಇದ್ದರೆ ಇಷ್ಟ ಆಗುತ್ತೆ, ಇನ್ನು ಕೆಲವರಿಗೆ ಜಾಸ್ತಿ ಹಿಟ್ಟಿರಬೇಕು ಮೇಲ್ಗಡೆ ಮೇಯ್ನಾಗೆ ಕೋಟಿಂಗು ಅಂತ ಇಷ್ಟ ಆಗೋರು ತುಂಬ ಜನ ಇದ್ದಾರೆ. ಸೊ ಇದು ಈ ಥರವಾದ ಮೆಣಸಿನ್ಕಾಯಿ ಬಜ್ಜಿ, ಚೆನ್ನಾಗಿದೆ. ಇದು ಇಷ್ಟು ಚಟ್ನಿ ಸ್ವಲ್ಪ ನೆಕ್ ನೋಡಿದೆ, ಅದು ಕೂಡ ಸಕಾಲಾಗಿತ್ತು ಕಾಂಬಿನೇಷನು. ಚಟ್ನಿ ಇದ್ರೆ ಇನ್ನೂ ಸೂಪರ್ ಆಗಿರೋದು. ಮಾಡೋದು ಈ ಥರ ಕವರು ಪಟ್ಟಣ ಇರಲಿಲ್ಲ, ಅವ್ರ ಹತ್ರ ಕಟ್ಕೊಳಕ್ಕೆ ಆಪ್ಷನ್ ಇದ್ದರೆ ನಾನು ತೊಗೊಂಡಿಲ್ಲ. ಬಟ್ ಸೂಪರ್ ಆದ ಬಜ್ಜಿ. ಇನ್ನೊಂದು ಏನಂದರೆ ಎಲ್ಲರೂ ಇದನ್ನು ಚೂಸ್ ಮಾಡಲ್ಲ, ಎಲ್ಲರೂ ಇದನ್ನು ಚೂಸ್ ಮಾಡಲ್ಲ. ಯಾಕಂದರೆ ಇದು ರೋಡ್ ಸೈಡ್ ಆಗಿರೋದ್ರಿಂದ ಹೈಜೀನ್ ಇರಲ್ಲ, ಧೂಳು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅದು ಸರ್ಕಲಿಂದ ತಂದಿದ್ದ ನಾನು, ಅದನ್ನು ತಿನ್ನೋರ ಕ್ಯಾಟಗರಿ ಬೇರೆ ಇರ್ತಾರೆ. ತುಂಬ ಜನಕ್ಕೆ ಅದು ಹೈಜೀನ್ ಅಂತ ಅನಿಸೋದಿಲ್ಲ, ತುಂಬ ಜನಕ್ಕೆ ಅದು ನಾರ್ಮಲ್ ಫುಡ್ ಅದರಲ್ಲೇನಿದೆ ಅಂತ ಅನಿಸುತ್ತೆ ಅವರವರ ಭಾವಕ್ಕೆ ತಕ್ಕಂಥ. ನಾವಂತೂ ಇಂಥದ್ದೆಲ್ಲ ತಿಂದು ಬೆಳೆದಿರೋರು ತಿಂತೀವಿ, ನಾರ್ಮಲಾಗಿ ಇರ್ತವೆ ತಿನ್ನೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟು ಮಧ್ಯದ ರೇಂಜ್ ಕೊಡೋಣ.
ಈಗ 150 rupees ಮೆಣಸಿನ್ಕಾಯಿ ಬಜ್ಜಿ ಸಾಕತ್ತು ದಪ್ಪ ಇದೆ ಗರಿ ಗರಿಯಾಗಿಲ್ಲ ಮೆತ್ ಮೆತ್ತಗೆ ಆಗ್ಬಿಟ್ಟಿದೆ ಬೆಚ್ಚಿಗಿದೆ ಬಿಸಿ ಸೊ ಟೇಸ್ಟ್ ಮಾಡುವ 150 rupees ಮೆಣಸಿನ್ಕಾಯಿ ಬಜ್ಜಿ ಸೈಲೆಂಟ್ ಆದ ಬಜ್ಜಿ ಸೌಂಡೇ ಮಾಡಿಲ್ಲ ಒಂಚೂರು ಅದು ಸೌಂಡ್ ಮಾಡ್ತು ಕರುಂ ಕರುಂ ಅಂತ ಇದು ಸೌಂಡೇ ಮಾಡಿಲ್ಲ ಏನಕ್ಕೆ ಅಂದರೆ ಮೆಣಸಿನ್ಕಾಯಿ ಕಾಣಿಸ್ತದೆ ಒಳಗಡೆ ಕರೆಕ್ಟಾಗಿ ನೋಡಿ ಕಾಣಿಸುತ್ತೆ ಜೂಮ್ ಮಾಡಿ ಹಾಗಾದ್ರೆ ಜಸ್ಟ್ ಬರೀ ಇಟ್ಟೇ ಕಾಣಿಸ್ತದೆ ಮೇಲ್ಗಡೆ ಅಷ್ಟು ದಪ್ಪ ಅಷ್ಟು ದಪ್ಪ ಕೋಟಿಂಗ್ ಇರೋದ್ರಿಂದ ಮೆತ್ತಗಾಗ್ಬಿಟ್ಟಿದೆ ಬರೋಷ್ಟದಲ್ಲಿ ಕ್ರಿಸ್ಪಿನೆಸ್ ಇರೋಲ್ಲ ಬಿಡಿ ಅದು ನೀವು ತೊಗೊಂಡು ಅಲ್ಲಿ ತೊಗೊಂಡಾಗ ತುಂಬ ಕ್ರಿಸ್ಪಿಯಾಗಿರೋದಿಲ್ಲ ಅದು ನೋಡೋದ್ರೆ ಗೊತ್ತಾಗ್ಬಿಡುತ್ತೆ ಸೊ ಈ ಥರ ಬರುತ್ತೆ ಸೊ ತಿಂದಾಗೆ ಬರೀ ಹಿಟ್ಟು ತಿಂದಂಗೆ ಅನಿಸುತ್ತೆ ಮೆಣಸಿನ್ಕಾಯಿ ಸಣ್ಣದಾದ ಮೆಣಸಿನ್ಕಾಯಿ ಬಿಚ್ಚಿ ತೋರಿಸ್ಬಿಡ್ಲ ಕಟ್ ಮಾಡಿ ಆಪ್ರೇಷನ್ ಮಾಡಲಿ ಇಷ್ಟಪ್ಪ ಇದೆ ಮೆಣಸಿನ್ಕಾಯಿ ಸೈಜ್ ಅಂತ ಒಳಗಡೆ ಆಮೇಲೆ ಇದರಲ್ಲಿ ಇದು ಹಿಟ್ಟು ಹೇಳೋದಲ್ಲ ಅದರಲ್ಲಿ ಹೇಳೋದಲ್ಲ ಪ್ಲೈನ್ ಆಗಿದೆ ಹಿಟ್ಟು ಸಿಂಪಲ್ ಆಗಿದೆ ಅಂತ ಇದರಲ್ಲಿ ಇಲ್ಲ ಇದರಲ್ಲಿದೆ ಜೀರಿಗೆ ಅವೆಲ್ಲನೂ ಹಾಕಿದ್ದಾರೆ ಅವೆಲ್ಲ ಸಿಗುತ್ತೆ ಜೀರಿಗೆ ಎಲ್ಲ ತಿಂದಾಗ ಚಿಕ್ಕ ಚಿಕ್ಕ ಜೀರಿಗೆ ಕಾಳುಗಳು ಜೀರಿಗೆ ಕಾಣಿಸ್ತಯ್ಯ ಸೊ ಅದೊಂಥರ ಒಂಥರ ಫ್ಲೇವರ್ಫುಲ್ ಆಗಿರುತ್ತೆ ಆ ಸ್ಪೈಸಸ್ದು ಅಂದರೆ ಏನು ಮಸಾಲೆ ಪದಾರ್ಥಗಳು ಏನೇನು ಹಾಕಿರ್ತಾರೆ ಅದರದ್ದು ಫೀಲ್ ಮಾಡ್ಬೋದು ಸೊ ಇನ್ನು ಹಿಟ್ಟು ಮಾತ್ರ ಇಷ್ಟು ದಪ್ಪ ಇರುತ್ತೆ ಸೊ ಇದನ್ನು ಆಪರೇಷನ್ ಮಾಡಿದ್ದಾರೆ ಆಪರೇಷನ್ ಮೆಣಸಿನ್ಕಾಯಿ ಬಜ್ಜಿ ಒಳಗಡೆ ಇಷ್ಟು ದಪ್ಪ ಮೆಣಸಿನ್ಕಾಯಿ ತೆಳುವಾದ ಅರ್ಧ ಮೆಣಸಿನಕಾಯಿ ಚಿಕ್ಕ ವಯಸ್ಸಲ್ಲಿ ಮೆಣಸಿನ್ಕಾಯಿನ ಕಿತ್ತು ಬಿಸಾಕ್ಬಿಟ್ಟು ಬರೀ ಹಿಟ್ಟು ತಿಂತ ಇದ್ದೆ ಯಾಕಂದ್ರೆ ಮೆಣಸಿನ್ಕಾಯಿ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ ಬಟ್ ಈಗ ಮೆಣಸಿನ್ಕಾಯಿ ತಿನ್ನಬೇಕು ವಯಸ್ಸಾದಮೇಲೆ ದೊಡ್ಡವರಾಗ್ತಾ ಆಗ್ತಾ ಬಾಯಿ ಚಪ್ಪಲಗಳು ರುಚಿಗಳು ಖಾರ ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಚಟ್ನಿ ಇದೆ ಚಟ್ನಿಲಿ ಏನು ಮಾಡೋಣ ಟೊಮೆಟೊ ಚಟ್ನಿ ಕುಡಿದಾರೆ ಓ ಮೈ ಗಾಡ್ ಜಾಸ್ತಿ ಡಿಪ್ ಮಾಡಿಬಿಟ್ಟೆ ಖಾರಮಯ ಉಳ್ಳಿ ಕಾರ್ತಾರ ಸ್ಪೈಸಿಯಾದ ಚಟ್ನಿ ಟೊಮೆಟೊ ಚಟ್ನಿ ಟೊಮೆಟೊ ಮತ್ತು ಕೆಂಪು ಮೆಣಸಿನ್ಕಾಯಿನ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ರುಬ್ಬಿಟ್ಟಿದ್ದಾರೆ ಅದರಿಂದ ಎರಡೂ ಟೇಸ್ಟು ಸಮಾನವಾಗಿ ಬರ್ತಾ ಇದೆ ಖಾರ ಸ್ವಲ್ಪ ಜಾಸ್ತಿ ಫೀಲ್ ಆಗ್ತಾ ಇದೆ ಇದನ್ನು ಜಾಸ್ತಿ ಹಚ್ಕೊಂಡು ತಿನ್ಬಾರ್ದು ಸ್ವಲ್ಪ ಸ್ವಲ್ಪನೇ ತಿನ್ಬೇಕು ನಾನು ಮಿಸ್ ಆಗಿ ಅದು ಫುಲ್ ಡಿಪ್ ಮಾಡಿಬಿಟ್ಟೆ ಬಜ್ಜಿನೇ ಅನ್ಸ್ತು ಅದನ್ನ ಹಾಕೊಂಡು ತಿನ್ಬಿಟ್ಟೆ ಬಜ್ಜಿದ ಟೇಸ್ಟೇ ಗೊತ್ತಾಗಲ್ಲ ಓಕೆ ಈಗ ಇದನ್ನು ಮುಗಿಸ್ಬಿಟ್ಟು ಆ ಬಜ್ಜಿಗೆ ಹೋಗೋಣ ಕಾಸ್ಟ್ಲಿ ಬಜ್ಜಿಗೆ ಅಯ್ಯೋ ನಾಲ್ಗೆಲ್ಲ ಸುಟ್ಟೋಗ್ತೆ ಕಾರ್ ಸೊ ನಾಲ್ಗೆಲ್ಲ ಉರಿದೋಗ್ತೈತೆ ಈಗ ತಿನ್ನೋಣ 260 rupees ಬೆಳೆ ಬಾಳುವ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಚೀಸ್ ಇದು ಕೂಡ ಸೈಲೆಂಟ್ ಬಜ್ಜಿ ಅದೇ ಥರ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕೋಟಿಂಗ್ ಕಮ್ಮಿ ಇದೆ ಬಟ್ ನಮ್ಮ 20 rupees ಬಜ್ಜಿಗಿಂತ ಕೋಟಿಂಗ್ ಸ್ವಲ್ಪ ಜಾಸ್ತಿ ಇದೆ ಇದರಲ್ಲಿ ಕಲರ್ ಕೂಡ ಗೋಲ್ಡನ್ ಕಲರ್ ಚೆನ್ನಾಗಿದೆ ಅದರಲ್ಲಿ ಸ್ವಲ್ಪ ಯಾಕೋ ಬೆಂದಿದ ಥರ ಅನಿಸ್ತಿತ್ತು ಇದರಲ್ಲಿ ಚೆನ್ನಾಗಿ ಬೆಂದಿದೆ ಪ್ಲಸ್ ಇದರಲ್ಲಿನೂ ಆ ಜೀರಿಗೆ ಅವೆಲ್ಲನೂ ಇದೆ ಸಿಗುತ್ತೆ ಸೊ ಆ ಫೇಮ್ ಫ್ಲೇವರು ಬಜ್ಜಿಗೆಲ್ಲ ತಿಂದಾಗ ಯಾವ ಥರ ಇರುತ್ತೆ ಅದೇ ಥರನೇ ಟೇಸ್ಟು ನಾರ್ಮಲ್ ಎಲ್ಲನೂ ಸೇಮ್ ಬಜ್ಜಿ ಮೆಣಸಿನ್ಕಾಯಿನ ಯೂಸ್ ಮಾಡಿರೋದ್ರಿಂದ ಅದೇನು ಖಾರ ಅಷ್ಟೊಂದು ಇರೋದಿಲ್ಲ ನಾರ್ಮಲ್ ಖಾರ ಚೆನ್ನಾಗಿದೆ ಇದು ಇಷ್ಟ ಆಯಿತು ಬಟ್ ಇದಕ್ಕೆ ಎರಡು ಥರ ಡಿಪ್ ಕೊಟ್ಟಿದ್ದಾರೆ ಒಂದು ತೆಂಗಿನಕಾಯಿ ಚಟ್ನಿ ಅದರಲ್ಲಿ ಟೇಸ್ಟ್ ಮಾಡುವ ತೆಂಗಿನಕಾಯಿ ಚಟ್ನಿ ಏನು ಅಷ್ಟರಲ್ಲಿ ಇದರಲ್ಲಿ ಖಾರ ಗೀರ ಏನೂ ಇಲ್ಲ ಫುಲ್ ಲೈಟಾಗಿದೆ ಇನ್ನೊಂದಿದ್ದು ಟೊಮೆಟೊ ಚಟ್ನಿ ನಾರ್ಮಲ್ ಇದೇ ಥರ ಇರುತ್ತೆ ಸೊ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಖಾರ ಬೇಕು ಅಂದರೆ ಅದರಲ್ಲಿ ಟೇಸ್ಟ್ ಮಾಡ್ಬೋದು ಸೊ ಇನ್ನು ಫಸ್ಟ್ ವೀಡಿಯೋ ಯಾರನ್ನ ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ ಡೇಲಾಗಿ ಏನೋ ಸ್ಕಿಪ್ ಮಾಡಿಬಿಟ್ಟಿದೆ ಇನ್ನೊಂದು ಸಲ ಕೇಳ್ತಾ ಇದ್ದೀನಿ ನೀವು ತಿಂದಿರೋ ಕಾಸ್ಟ್ಲೀಸ್ ಬಜ್ಜಿ ಎಷ್ಟು ಅಂತ ಕಮೆಂಟ್ ಮಾಡಿ ಈಗ ನಾವು ನಮ್ಮ ಹರ್ಷ ಅವ್ರಿಗೆ ತಿನ್ನಿಸ್ಬಿಟ್ಟು ಮೂರನ್ನು ರಿಸಲ್ಟ್ ಜೊತೆಗೆ ಸಿಗ್ತೀವಿ ಯಾವುದು ಗೆಲ್ತು ಯಾವುದು ಸೋಲ್ತು ಅಂತ ಸಣ್ಣ ಬ್ರೇಕ್ ಆಗ್ತಾರೆ ಸೊ ಬಜ್ಜಿ ಮೂರು ಥರ ಬಜ್ಜಿಗಳನ್ನ ತಿಂದಾಯಿತು ಸೊ ಮೂರು ಥರ ಬಜ್ಜಿಗಳು ತಿಂದಾದಮೇಲೆ ನಮ್ಮ ರಿಸಲ್ಟ್ಗಳು ಹರ್ಷವರ್ಧನ್ ಅವರೇ ಏನು ಅಂದ್ರೆ ಏನು ಯಾವ ಮೂರಲ್ಲೂ ಓಲಿ ಮೂರಲ್ಲಿ ಯಾವ್ದಾದ್ರು ಒಂದೇಳು ಮೂರಲ್ಲಿ ಯಾವ್ದಾದ್ರು ಒಂದಾದ್ರೂ ಯಾವ ಮೂರು ಕಂಪೇರ್ ಮಾಡಿದ್ರೆ ಯಾವ್ದು ಚೆನ್ನಾಗಿತ್ತು ಫಸ್ಟ್ ಸೆಕೆಂಡ್ ಥರ್ಡ್ ಡಿಫೆಕ್ಟ್ ಇತ್ತು ಎಲ್ಲದರಲ್ಲೂ ಡಿಫೆಕ್ಟ್ ಇತ್ತು ಬಟ್ ಏನಾದ್ರು ಮೂರಲ್ಲಿ ಕಂಪೇರ್ ಮಾಡಿದ್ರೆ ಏನಕ್ಕೆ ಅದು ಒಂದಾದ್ರೆ ಏನಾದರೂ ಹೇಳ್ಬೇಕಲ್ಲ ಮೂರಲ್ಲಿ ಅಂದ್ರೆ 20 rupees ಬಜ್ಜಿನ ಚಟ್ನಿ ತಗೊಂತೀರ ಸೊ ಸೂಪರ್ ಆಗಿದೆ ಯಾವ ಚಟ್ನಿ ಫಸ್ಟ್ ಕಡಲೆಕಾಯಿ ಚಟ್ನಿಗೆ ಕೊಬ್ಬರಿ ಚಟ್ನಿ ಕೊಬ್ಬರಿ ಚಟ್ನಿಗೆ ಸೆಕೆಂಡ್ ಬಂದು 850 rupees ಥರ್ಡ್ ಇದು ವಿತ್ ಚಟ್ನಿ ವಿತೌಟ್ ಎಲ್ಲ ಒಂದೇ ನನಗೆ
ಸೇಮ್ ನಮ್ಮ ರಿಸಲ್ಟು ಸೇಮ್ ಆಲ್ಮೋಸ್ಟು. ವಿಡಿಯೋ ನೋಡಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಎಲ್ಲರಿಗೂ ಎಕ್ಸ್ಪ್ರೆಷನ್ಗಳು ಅದರಲ್ಲಿ. ಸೊ ಇಷ್ಟ ಆಗಿರ್ಬಂದು ಅದು 20 ರೂಪಾಯಿದು ಇಷ್ಟ ಆಯಿತು. ಇಷ್ಟ ಆಯಿತು ಏನಕ್ಕೆ ಅಂದರೆ ಒಂದೇನಂದರೆ ಜಾಸ್ತಿ ಹಿಟ್ಟಿರ್ತಾರಲ್ಲ, ಒಬ್ಬೊಬ್ರಿಗೆ ಹೇಳಿದ್ನಲ್ಲ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ, ಅವ್ರಿಗೆ ಹಿಟ್ಟಿದ್ರೆ ಇಷ್ಟ ಆಗುತ್ತೆ ಅಂಥವ್ರು ತಿನ್ನೋರು ಇರ್ತಾರೆ, ಹಿಟ್ಟಿಲ್ಲದೆ ಇದ್ರೆ ಲೈಟಾಗಿರೋ ನಮಗೆ ಇವಾಗ ಅದು ಲೈಟ್ ಕೋಟಿಂಗು ಆಮೇಲೆ ಗರಿ ಗರಿ ಆಗಿತ್ತು ಅಂಥದ್ದು ಇಷ್ಟ ಆಗುತ್ತೆ. ಯಾಕಂದರೆ ಅದು ಬಿಸಿ ಬಿಸಿ ಹಾಕಕ್ಕೆ ಕೊಡ್ತಾ ಇದ್ರೆ ಒಂದಾದ್ಮೇಲೆ ಒಂದು ತಿಂತಾನೆ ಇರ್ತೀವಿ, ಗೊತ್ತೇ ಆಗಲ್ಲ. ಸೊ ಒಬ್ರು ಬೇಜಾನ್ ಬಜ್ಜಿ ಬೊಂಡಗಳು ತಿಂತಾರೆ, ಸೊ ಅದೊಂದು ಕರೆಕ್ಟು. ಯಾರ್ಯಾರು ಎಷ್ಟು ಕೆಪಾಸಿಟಿ ಕಮೆಂಟ್ ಮಾಡಿ, ಎಷ್ಟು ಬಜ್ಜಿ ತಿಂತೀರಾ ಒಂದು ಸಿಟ್ಟಿಂಗಲ್ಲಿ? ಮೆಣಸಿನ್ಕಾಯಿ ಬಜ್ಜಿ ಅದು ಇದು ಬಜ್ಜಿ ಮೆಣಸಿನ್ಕಾಯಿ, ಮಿರ್ಚಿ ಅಲ್ಲ, ಉತ್ತರ ಕರ್ನಾಟಕ ಮಿರ್ಚಿ ಅಲ್ಲ, ಅದು ಖಾರ ಇರುತ್ತೆ. ಉತ್ತರ ಕರ್ನಾಟಕ ಮಿರ್ಚಿ ಅದು ಬೇರೆ ಮೆಣಸಿನ್ಕಾಯಿ, ಇದು ಬಜ್ಜಿ ಮೆಣಸಿನ್ಕಾಯಿ, ಇದು ನಮ್ಮ ಕಡೆ ಇಲ್ಲೆಲ್ಲ ಸಿಗೋಂಥ ಬಜ್ಜಿ ಅಂತೀವಿ ನಾವು. ಸೊ ಉತ್ತರ ಕರ್ನಾಟಕದಿಂದ ಯಾರನ್ನ ನೋಡ್ತಾ ಇದ್ದರೆ ಉತ್ತರ ಕರ್ನಾಟಕದಿಂದ, ಸೊ ಮಿರ್ಚಿ ನೀವು ಅಲ್ಲೆಲ್ಲ ಮಿರ್ಚಿ ಅಂತೀರ, ಅದು ಬೇರೆ ಮೆಣಸಿನ್ಕಾಯಿ, ಇಲ್ಲಿ ಬಜ್ಜಿ ಅಂತೀರ ಅಷ್ಟೇ. ಡಿಫ್ರೆನ್ಸ್ ಒಂದು ಕಡೆ ಒಂದು ಕರೀತಾರಲ್ಲ. ಸೊ ಎಷ್ಟು ತಿಂತೀರ ಅವಳು, ನೀವು ಮಿರ್ಚಿ ಆದರೂ ಎಷ್ಟು ಮಿರ್ಚಿ ತಿಂತೀರ ಒಂದು ಸರಿ ಕಮೆಂಟ್ ಮಾಡಿ. ಸೊ ನೋಡೋಣ ಏನು ಹೇಳ್ತಿದ್ದೆ. ಅದು ಇಷ್ಟ ಆಗುತ್ತೆ, ಬಟ್ ಏನಂದರೆ ಅದು ಆ ಹಿಟ್ಟಲ್ಲಿ ಏನೂ ಇರೋದಿಲ್ಲ, ನಿಮಗೆ ಅದೇ ಹೇಳಿದ್ರಲ್ಲ ಜೀರಿಗೆ ಅಂತ ಇರ್ಬೋದು ಏನಾದರೂ ಫ್ಲೇವರ್ ಇರೋದಿಲ್ಲ, ಬ್ಲ್ಯಾಂಡ್ ಆಗಿರುತ್ತೆ. ಅದು ಚಟ್ನಿ ಕೊಟ್ಟಿದ್ರು ಅಲ್ಲೇ, ಚಟ್ನಿ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಚೆನ್ನಾಗಿತ್ತು ಬಟ್ ತರೋಕ್ಕಾಗಿಲ್ಲ, ಹೇಳಿದ್ರೆ ರೀಸನ್ ಏನು ತರೋಕ್ಕಾಗಿಲ್ಲ ಅಂತ. ಸೊ ಆ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ, ವಿತ್ ಚಟ್ನಿ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿತ್ತು. ಸೊ ಅಷ್ಟ ತಿಂದಿರಲಿಲ್ಲ, ಅದು ನಾನು ತಿಂದಿದ್ದೆ, ಅದಕ್ಕೋಸ್ಕರ ನನಗೆ ಅದು ಇಷ್ಟ ಆಯಿತು. ಸೆಕೆಂಡ್ ಬಂದು ಇವೆರಡರಲ್ಲಿ ಕಂಪೇರ್ ಮಾಡಿದ್ರೆ ಇದು ಇದು ಅದು 150 ರೂಪಾಯಿದು ಅಥವಾ 60 ರೂಪಾಯಿ 4 ಎಲ್ಲ ಸೇರಿ 150 ಆಯ್ತಲ್ಲ ಮಧ್ಯದ್ದು ರೇಂಜು, ಅದು ಜಾಸ್ತಿ ಹಿಟ್ಟಿತ್ತು. ಸೊ ಅದು ಇಷ್ಟ ಆಗಲಿಲ್ಲ. ಟೇಸ್ಟ್ ವೈಸು ಅದು ಹೇಳಿದ್ರೆ ಫ್ಲೇವರ್ ಆಗಿತ್ತು, ಅದೇ ಏನದು ಜೀರಿಗೆ ಅದೇನೋ ಇವೆಲ್ಲ ಇದ್ದಿದೆ ಹಿಂಗು ಅವೆಲ್ಲ ಹಾಕಿರ್ತಾರೆ ಐಟಮ್ಸು. ಸೊ ಅದ್ರ ಫ್ಲೇವರು ಫೀಲ್ ಮಾಡ್ಬೋದು, ಫುಲ್ ಬ್ಲ್ಯಾಂಡಾಗಿ ಟೇಸ್ಟೇ ಇಲ್ದಿರೋ ಥರ ಇರಲಿಲ್ಲ. ಆ ಬಜ್ಜಿ ಕೋಟಿಂಗಲ್ಲಿ ಟೇಸ್ಟಿಂಗ್ ಇತ್ತು, ಬಟ್ ಕೋಟಿಂಗ್ ಜಾಸ್ತಿ ಇತ್ತು, ಮೆಣಸಿನ್ಕಾಯಿನ ಹುಡುಕ್ಬೇಕಾಗಿತ್ತು, ಬಟ್ ತುಂಬ ಸೈಲೆಂಟಾಗಿತ್ತು, ಇಲ್ಲದೆ ಕ್ರಿಸ್ಪಿನೆಸ್ ಇರಲಿಲ್ಲ, ಎರಡೂ ಕ್ರಿಸ್ಪಿನೆಸ್ ಇರಲಿಲ್ಲ. ಅದು ಕಂಪೇರ್ ಮಾಡಿದ್ರೆ ಅದು ಥರ್ಡ್ ಪೊಸಿಷನ್ನು, ನನಗೂ ಅಷ್ಟೇ, ಅವನು ಮೂರನೇದು ಅಂದ. ಆ ಮೆಣಸಿನ್ಕಾಯಿ ಅದು ಇದು ಗ್ರೇ ಎತ್ಕೊಟ್ಟಿರೋ ಚಟ್ನಿ ತುಂಬಾ ಖಾರ ಇತ್ತು, ಬಟ್ ಅದರಲ್ಲೇನು ಫ್ಲೇವರ್ಸು ಇರಲಿಲ್ಲ, ಬರೀ ಖಾರನೇ. ಟೊಮೆಟೊ ಹುಳಿ ಆ ಥರ ಇತ್ತು, ಇದು ಚೆನ್ನಾಗಿತ್ತು, 260 ರೂಪಾಯಿದು ಚೆನ್ನಾಗಿತ್ತು ಟೇಸ್ಟಲ್ಲಿ. ಅದರಲ್ಲೂ ಆ ಚಟ್ನಿ ಕಾಂಬಿನೇಷನ್ ಚೆನ್ನಾಗಿತ್ತು, ಅಷ್ಟೇ ಹೇಳ್ದಂಗೆ ಕೊಕೊನಟ್ ಚಟ್ನಿ ತೆಂಗಿನಕಾಯಿ ಚಟ್ನಿ ಜೊತೆಗೆ ಚೆನ್ನಾಗಿತ್ತು. ಬಟ್ ಹಾಗೆ ತಿನ್ನೋದಕ್ಕೆ ಅದರಲ್ಲೂ ಫ್ಲೇವರ್ ಇತ್ತು, ಆ ಇದು ಏನೋ ಜೀರಿಗೆ ಅದೆಲ್ಲ ಹಾಕಿದ್ರು. ಸೊ ಅದು ಫ್ಲೇವರ್ಫುಲ್ಲಾಗೇ ಇತ್ತು, ಚೆನ್ನಾಗಿತ್ತು, ಚೆನ್ನಾಗಿ ಬೆಂದಿತ್ತು ಅಂತ ಹೇಳ್ಬೋದು. ಇದು ಸ್ವಲ್ಪ ಕಲರ್ ನೋಡಿದಾಗ ಸ್ವಲ್ಪ ಬೆಂದಿಲ್ಲ ಅಂತ ಅನಿಸ್ತು, ಓಕೆ. ಬಟ್ ಅದು ಕಂಪೇರ್ ಮಾಡಿದ್ರೆ ಇವಾಗ ತಂದಿದ್ದು ಮೂರರಲ್ಲಿ ಮೂರಕ್ಕೆ ಕಂಪೇರ್ ಮಾಡಿದ್ರೆ ರಿಸಲ್ಟ್ ಈ ಥರ, ಒಂದು 20 ರೂಪಾಯಿದು ಚೆನ್ನಾಗಿತ್ತು, ಸೆಕೆಂಡ್ ಬಂದ್ಬಿಟ್ಟು 260 ರೂಪಾಯಿ, ಮೂರನೇ ಬಂದ್ಬಿಟ್ಟು 150 ರೂಪಾಯಿ ಅಂತ ಹೇಳ್ಬೋದು. ಬಟ್ ಮೂರು ಬಜ್ಜಿಗಳಿಗೆ ಕಂಪೇರ್ ಮಾಡಿದ್ರೆ ನಾವು ಮೂರು ತಂದಿದ್ದೂ ಮೂರು ತರಿಸಿದ್ದೂ ಓಕೆ 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 ಥರ, ಅಂದರೆ ನಮಗೆ ತುಂಬ ಎಕ್ಸೈಟ್ಮೆಂಟು ಸಾಕಾತದ ಬಜ್ಜಿ ಹಂಗೆ ಹಿಂಗೆ ಅನ್ನೋ ಥರ ಇರಲಿಲ್ಲ, ಸಿಂಪಲ್ಲಾಗಿತ್ತು ಎಲ್ಲನೂ, ವಿತ್ ಡಿಪ್ಸು ಚೆನ್ನಾಗಿತ್ತು. ಸೊ ಇದು ರಿಸಲ್ಟು, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ. ಒಂದೊಂದು ಕಡೆ ಬಜ್ಜಿ ಫೇಮಸ್ ಇರುತ್ತೆ ರೋಡ್ ಸೈಡು, ಅಲ್ಲಿ ಇನ್ನೂ ಸಖತ ಒಂದೊಂದು ಕಡೆ ಒಂದು ಚೆನ್ನಾಗಿರುತ್ತೆ, ಒಂದು ರೋಡ್ ಸೈಡೇ ಒಂದೊಂದು ಕಡೆ ಚೆನ್ನಾಗಿರಲ್ಲ. ಹೋಟ್ಲುಗಳಲ್ಲಿ ಒಂದೊಂದು ಕಡೆ ಸಖತ ಇರುತ್ತೆ, ಒಂದೊಂದು ಕಡೆ ಹೋಟ್ಲುಗಳಲ್ಲಿ ಚೆನ್ನಾಗಿರಲ್ಲ. ಸೇಮ್ ರೇಂಜ್ ಹೋಟ್ಲಲ್ಲಿ 5-star ಹೋಟ್ಲುಗಳಲ್ಲಿ ಬಿಡಿ, ಅದು ನಮಗೆ ಅಂತ ಡಿಸೈನೇ ಮಾಡಲ್ಲ, ಅವ್ರು ಡಿಸೈನ್ ಮಾಡೋದೇ ಫಾರಿನರ್ಸ್ಗೆ ಅವ್ರಿಗೆ ಇವ್ರಿಗೆ ಅಂತ. ಸೊ ಅಲ್ಲೊಂಥರ ಡಿಫ್ರೆಂಟಾಗೇ ಇರುತ್ತೆ, ಅದು ಏನು ಮಾಡೋಕ್ಕಲ್ಲ, ಅಲ್ಲಿ ಅಷ್ಟು ದುಡ್ಡು ಕೊಟ್ಟು ತಿಂತಾರೆ. ಸೊ ನಾವು ಎಲ್ಲ ಥರನೂ ಟ್ರೈ ಮಾಡ್ತೀವಿ, ಕಾಸ್ಟ್ಲಿ ಇದೆಲ್ಲ ಟ್ರೈ ಮಾಡಲ್ಲ, ಸಾರಿ. ಸೊ ಇದು ನಮ್ಮ ಅನಿಸಿಕೆ. ಸೊ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ ಇಷ್ಟ ಆಗಿದ್ರೆ. ಆಮೇಲೆ ನಮ್ಮ ಚಾನಲ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ನೆಕ್ಸ್ಟು ಯಾವ್ದು ಬೇಕು, ಚೀಪ್ ವರ್ಸಸ್ ಎಕ್ಸ್ಪೆನ್ಸಿವ್ ವೀಡಿಯೋ ಯಾವ್ದು ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಚೀಪ್ ಅನ್ನೋ ಪದನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಬಿಡಿ. ಚೀಪ್ ಅಂದರೆ ಕಮ್ಮಿ ಬೆಲೆ ಅಂತ ಮಾತ್ರ, ಊಟಕ್ಕೆ ಚೀಪ್ ಅಂತ ಹೇಳ್ತಾ ಇಲ್ಲ. ಅವರ ಸಲ ಹೇಳಿದ್ರು ಸೇಮ್ ಕಮೆಂಟ್ ಮಾಡ್ತೀರಾ? ಇದನ್ನು ದಯವಿಟ್ಟು ಸ್ಟಾರ್ಟಿಂಗೇ ಹಾಕಿ ನಮ್ಮ ಎಡಿಟರ್ ಅವರೇ. ನಮಸ್ಕಾರ.